Hey guys, welcome back to my channel. So, ivattina vlog alli nanu nimge share maartta irodu marriage preparation sweets maadodu gilganji anta kartare kelobru karchikai anta karitare. So ಇವೆರಡರಲ್ಲೇ ಅಷ್ಟೇ ಗೊತ್ತು ನನಗೆ, ನಿಮ್ಮ ಮತ್ತೆ ಎಕ್ಸ್ಟ್ರಾ ಏನಾದರೂ ಹೆಸರಿದ್ದರೆ ಶೇರ್ ಮಾಡಿ. ಸೊ ಇವತ್ತು ನಾನು ಇಲ್ಲಿ ನಿಮ್ಮ ಜೊತೆ ಕರ್ಜಿಕಾಯಿ ಮನೆಯಲ್ಲಿ ಮಾಡ್ತಾಯಿದ್ದಾರೆ ಅದನ್ನು ನಾನು ತೋರಿಸ್ತಾ ಇರೋದು. ಸ್ಟಫಿಂಗ್ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸ್ಟಫಿಂಗ್ ಮಿಕ್ಸ್ಚರ್ ಮಾಡ್ಕೊಳ್ಬೋದು. ಇಲ್ಲಿ ಕೊಬ್ಬರಿ ಪುಡಿ ಯೂಸ್ ಮಾಡ್ತಾಯಿದ್ದಾರೆ, ಸಕ್ಕರೆ ಕೊಬ್ಬರಿ ಈ ಥರ. ಕೆಲವೊಬ್ಬರು ಬೆಲ್ಲ ಯೂಸ್ ಮಾಡ್ತಾರೆ, ಬೆಲ್ಲ ಪುಟಾಣಿ ಆಮೇಲೆ ಕೊಬ್ಬರಿ ಮಿಕ್ಸ್ ಮಾಡಿ. ಸೊ ಇಲ್ಲಿ ನಾರ್ಮಲಾಗಿ ಕೊಬ್ಬರಿ ಮತ್ತು ಸಕ್ಕರೆನ ಯೂಸ್ ಮಾಡಿ ಮಾಡ್ತಿರೋದು ಪುಟಾಣಿನ. ಸೊ ಕರ್ಜಿಕಾಯಿ ಎಷ್ಟೊಂದು ಸ್ಟಫಿಂಗ್ ಇದೆ, ಕೆಲವೊಬ್ಬರು ಬೇರೆನೂ ಸ್ಟಫಿಂಗ್ ಮಾಡ್ತಾರೆ, ಶೇಂಗಾದ್ದು ಮಾಡ್ತಾರೆ. ಸೊ ಅದು ಅಷ್ಟು ಗೊತ್ತಿಲ್ಲ ನನಗೆ, ಬಟ್ ಇವೆರಡಷ್ಟೇ ಗೊತ್ತು. ಪುಟಾಣಿ ಬೆಲ್ಲ ಹಾಕೋದು ಮತ್ತು ಇಲ್ಲಾಂದರೆ ಕೊಬ್ಬರಿ ಸಕ್ಕರೆ ಪುಟಾಣಿ ಈ ಥರ ಹಾಕೋದು, ಅಥವಾ ಡ್ರೈ ಫ್ರೂಟ್ಸ್ನೂ ಹಾಕ್ತಾರೆ. ಸೊ ಇದು ನಾವು ಮ್ಯಾರೇಜ್ ಸಲುವಾಗಿ ಮಾಡ್ತಾ ಇರೋದು, ಫಳಾರ್ ಅಂತ ಕರೀತಾರಲ್ಲ, ಕಂಪಲ್ಸರಿ ಇದು. ಇದನ್ನು ಮಾಡ್ಕೋತ ಹೋದರೆ ಚೂಟಿ ಚೂಟಿ ಸ್ಟಫಿಂಗ್ ಎಕ್ಸ್ಟ್ರಾ ಇದ್ದು ತೆಗಿತೀವಲ್ಲ, ಅದೇ ದೊಡ್ಡದಾಗಿ ಬೆಳೆದು ಬಿಡುತ್ತೆ, ಮುಗಿಯೋದೇ ಇಲ್ಲ. ಇದು ಕರ್ಜಿಕಾಯಿ ಮಾಡಬೇಕಾದ್ರೆ, ಗಿಲ್ಗಂಜಿ ಮಾಡಬೇಕಾದ್ರೆ ಪೂರ ಏನಿಲ್ಲಾಂದ್ರೆ 3-4 hours ಟೈಮ್ ಹಿಡಿಯುತ್ತೆ. ಲಟ್ಸೋದು ಏನು ಈಸಿ ಇದೆ, ಬಟ್ ಸ್ಟಫಿಂಗ್ ಹಾಕಿದ ಮೇಲೆ ಎಕ್ಸ್ಟ್ರಾ ಏನು ಹಿಟ್ಟು ಇದಿರುತ್ತೆ ಅದನ್ನು ನಾವು ಚೂಟಿ ಚೂಟಿ ತೆಗೆದಾಗ ಅದೇ ಜಾಸ್ತಿ ಬೆಳೆದು ಬಿಟ್ಟಿರುತ್ತೆ. ಸೊ ಅದೇ ಮಾಡ್ಕೋತ ಹೋದಂಗೆ ಒಟ್ಟು ಎಣ್ಣೆ ಆಗಂಗಿಲ್ಲ. ಸೊ ಅದನ್ನೇ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. ಒಟ್ಟು ಮುಗಿಯೋದೇ ಇಲ್ಲ, ಚೂಟಬೇಡಿ ಅಂತ ಹೇಳ್ತಾ ಇದ್ರು ಅವರು. ಇದರಲ್ಲಿ ಸ್ಪೆಷಲ್ ಆಗಿ ವಧುವಿಗೆ ಅಂತ ಹೇಳ್ತಾರಲ್ಲ, ಆ ಸ್ಪೆಷಲ್ ಆಗಿ ಬೀಗರಿಗೆ ಮಾಡುವಂಥದ್ದು ಅಂತಂದರೆ ಒಂಥರ ಡಿಸೈನ್ ಆಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ತಾರೆ, ಒಂದು ಸ್ವಸ್ತಿಕ್ ಆಗಲಿ, ಆಮೇಲೆ ಬಾಳೆಹಣ್ಣಿನ ಶೇಪ್ ಆಗಲಿ ಅಥವಾ ಹಾರ್ಟ್ ಶೇಪ್ ಆಗಲಿ, ಇದೊಂಥರ ಸ್ಪೆಷಲ್ ಗಿಲ್ಗಂಜಿ ಅಂತ ಹೇಳ್ಬೋದು ಅವ್ರಿಗೆ ಕೊಡಬೇಕಾದ್ರೆ. ಸೊ ಅದೇ ರೀತಿ ನಾವು ಇಲ್ಲಿ ಮಾಡ್ತಿರೋದು. ಸೊ ಎರಡು ಸ್ವಸ್ತಿಕ ಮತ್ತು ಅರ್ಧ ಡಜನ್ ಬಾಳೆಹಣ್ಣು ಹಾಕಿರುತ್ತಲ್ಲ ಅದನ್ನು ನಾವು ಆ ಶೇಪ್ನಲ್ಲಿ ಕಟ್ ಮಾಡಿ ಅದ್ರಾಗೆ ಸ್ಟಫಿಂಗ್ ಹಾಕಿ ಕರಿಯೋದು. ಆಮೇಲೆ ಒಂದು ಹಾರ್ಟ್ ಶೇಪ್ ಮಾಡಿದ್ವಿ. ಸೊ ಈ ರೀತಿ ನೀವು ನಿಮ್ಮ ಮನಸ್ಸಿಗೆ ಬಂದಿದ್ದನ್ನ ಶೇಪ್ ಮಾಡ್ಬೋದು. ಇವೆಲ್ಲ ನಾವು ಮೊದಲಿಂದನೂ ಮಾಡ್ಕೋತಾ ಬಂದಿರೋದು ಅಂತಂದರೆ, ಹಿಂದೆ ಸಣ್ಣವರಿದ್ದಾಗ ನಮ್ಮ ಅಣ್ಣವ್ರ ಲಗ್ನ ಆಗಲಿ, ಯಾರದೇ ದೊಡ್ಡವ್ರ ಲಗ್ನ ಆಗಲಿ ನೋಡಿದಾಗೆಲ್ಲ ಈ ರೀತಿ ಮಾಡ್ತಿದ್ರು. ಸೊ ಗಿಲ್ಗಂಜಿ ಮೇಲೆ ದೊಡ್ಡದಾಗಿ ಏನಾದರೂ ಆಕಾರ ಮಾಡಿದ್ರೆ ಹುಡುಗ ಹುಡುಗಿ ಹೆಸರು ಬರೆಯೋದು, ಅಥವಾ ಈ ಥರ ಕಲರ್ ಫುಡ್ ಕಲರ್ ಯೂಸ್ ಮಾಡಿ ಬರೆದು ಕರೆಯೋದು, ಈ ಥರ ಮಾಡ್ತಿದ್ರು. ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮಲ್ಲಿ ರುಕ್ಕೋತಲ್ಲಿ ಇಡ್ತಾರೆ ಇದನ್ನು ಮಾಡಿ ಹೆಸರು ಹಾಕಿ. ಸೊ ಅದನ್ನೇ ನಾವು ಮಾಡ್ತಿರೋದು ಎಲ್ಲದರಲ್ಲೂ ದೊಡ್ಡದು. ಏನೇ ಮಾಡಲಿ, ಸ್ವೀಟ್ ಬೇಸನ್ ಉಂಡೆ ಆಗಲಿ, ಗಿಲ್ಗಂಜಿ ಆಗಲಿ, ಚಕ್ಲಿ ಆಗಲಿ, ಈ ಥರ ನಾವು ದೊಡ್ಡದಾಗಿ ಮಾಡಿ ಅದ್ರ ಮೇಲೆ ಹೆಸರು ಬರೆದು ಈ ಥರ ಇಡೋದು. ಸೊ ತುಂಬಾ ಮಜವಾಗಿರುತ್ತೆ. ಮಾಡೋದು ಯಾವ ಶೇಪಲ್ಲೂ ಮಾಡ್ಬೋದು, ಬಟ್ ಎತ್ತಿ ಹಾಕಿ ಕರಿಯೋದಿದೆಯಲ್ಲ ಅದು ತುಂಬಾ ಡಿಫಿಕಲ್ಟ್ ಇದೆ. ಎಷ್ಟು ಸ್ಟ್ರಗಲ್ ಮಾಡಿದ್ವಿ ಅಂದರೆ, ಒಂದಂತರೂ ಸ್ವಸ್ತಿಕ ಸಪ್ರೇಟೇ ಆಗಿಬಿಡ್ತು ಎತ್ತಿ ಹಾಕೋದ್ರಾಗ. ಸೊ ಏನೇ ಮಾಡಿದರೂ ಸ್ವಲ್ಪ ಸಣ್ಣ ಶೇಪಲ್ಲೇ ಮಾಡಬೇಕು, ಇಲ್ಲಾಂದರೆ ದೊಡ್ಡದು ಮಾಡ್ಲಿಕ್ಕೆ ಹೋಗಿದ್ವಿ ಸ್ಟಾರ್ಟಿಂಗು ಅದು ಎತ್ತಿ ಹಾಕೋದ್ರಾಗೆ ಮುರಿದು ಹೋಗಿಬಿಡ್ತು. ಸೊ ತುಂಬ ಬೇಜಾರಾಯಿತು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಎಲ್ಲ ನಾವು ಸಣ್ಣದಾಗಿ ಮಾಡ್ತಿದ್ವಿ. ಎತ್ತಿ ಹಾಕೋದೇ ದೊಡ್ಡ ಕಷ್ಟ, ಅದನ್ನು ನೋಡಿ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಮಾಡೋದು ಅಂತ. ಕಲರ್ ಅದ್ರ ಮೇಲೆ ನಾವು ಫುಡ್ ಕಲರ್ ಇಂದ ಡಿಸೈನ್ ಮಾಡೋದು, ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಬೋದು, ಅಥವಾ ಹೆಸರು ಬರೀತಾರೆ ಮದುಮಕ್ಕಳದು. ಸೊ ಮುಂದೆ ನೋಡಿ ಗೊತ್ತಾಗುತ್ತೆ ಯಾವ ಥರ ನಾನು ಅದನ್ನು ಸ್ಟಫಿಂಗ್ ಪ್ರಿಪೇರ್ ಮಾಡ್ತೀನಿ ಅಂತ. ಸ್ಪೆಷಲ್ ಗಿಲ್ಗಂಜಿ ಅಂತ ಹೇಳ್ಬೋದು ಈ ಥರ. ಸೊ ಇದನ್ನು ನಾವು ರುಕ್ಕೋತಲ್ಲಿ ಇಡ್ಲಿಕ್ಕೆ ಅಥವಾ ಈ ಥರ ನಾವು ಮಾಡಿಡೋದು. ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗು. ನಮ್ಮ ನಾವು ಯಾವ ರೀತಿ ನಾವು ಇಲ್ಲಿ ಪ್ರಿಪ್ರೇಷನ್ ಮಾಡ್ತೀವಿ ಮ್ಯಾರೇಜ್ ಬಂತು ಅಂತಂದರೆ ಅಂತ ಹೇಳಿ. ಸೊ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ದಿನಕ್ಕೊಂದು ಹೊಸ ವ್ಲಾಗ್ ಬರುತ್ತೆ, ತಪ್ಪದೆ ನೋಡಿ. ಯಾವತ್ತಾದರೂ ಮಿಸ್ ಆಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂತಂದರೆ ಕೆಲವೊಮ್ಮೆ ಆಗೋದಿಲ್ಲ.
ಸೊ ಮ್ಯಾರೇಜ್ ಪ್ರಿಪ್ರೇಷನ್ಸ್ನಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಸೊ ನಿಮಗೋಸ್ಕರ ನಾನು ಬಿಡು ಮಾಡಿಕೊಂಡು ಸ್ವಲ್ಪ ಟೈಮ್ ಇಟ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಮನೆಯಲ್ಲಿ ಏನೇ ಫಂಕ್ಷನ್ ಇರಲಿ ಒಂದು ಸಣ್ಣ ಗ್ಲಿಮ್ಸ್ ಆದರೂ ತೋರಿಸೋಣ ಅಂತ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಅದಕ್ಕನ್ನು ನೋಡಿ ಆಮೇಲೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಅಥವಾ ಜಂಪ್ ಮಾಡಬೇಡಿ, ಅಯ್ಯೋ ಏನಿದೆ ತೋರಿಸ್ತಾ ಇದ್ದಾಳೆ ಅಂತ. ಸ್ಕಿಪ್ ಮಾಡಿದ್ರೆ ಬೇಜಾರಾಗಿಬಿಡುತ್ತೆ ರೀ ನನಗೆ. ಸೊ ಇಷ್ಟಪಟ್ಟು ಕಷ್ಟಪಟ್ಟು ಎಡಿಟ್ ಮಾಡಿರ್ತೀನಿ ನಿಮಗೋಸ್ಕರ. ಒಮ್ಮೆ ಸೀದಾ ಜಂಪ್ ಹೊಡಿಬೇಡಿ ಎಂಡಿಗೆ, ಪೂರ ನೋಡಿ ವಿಡಿಯೋ ನೋಡಿ. ಇಷ್ಟ ಆಯಿತು ಅಂತಂದರೆ ಕಂಟೆಂಟು ಮೆಸೇಜ್ ಮಾಡಿ, ನನಗೆ ಸಜೆಷನ್ ಕೊಡಿ ಏನಾದರೂ ಚೇಂಜಸ್ ಬೇಕಿದ್ದರೆ. ಸೊ ಕಂಟಿನ್ಯೂ ಆಗಿ ನೋಡಿ, ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ
ಸೊ ಇವತ್ತಿನ ವ್ಲಾಗ್ ಮುಗಿತಾ ಬಂತು. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಒಂದು ಹೊಸ ಟಾಪಿಕ್ ಅಥವಾ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.